ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ದಯವಿಟ್ಟು ಇನ್ನೂ ಯಾರು ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಲೈಕ್ ಬಟನ್ ಒತ್ತಿ. ಇವತ್ತು ವಿಚಾರಕ್ಕೆ ಬಂದುಬಿಡೋಣ. ಒಂದು ಕಾಲ ಇತ್ತು, ಒಂದು ದುಡ್ಡಿದ್ದವ್ರು ಮಾತ್ರ ಅಥವಾ ಆ ಒಂದು ಬ್ಯಾಕ್ಗ್ರೌಂಡ್ ಇದ್ದವ್ರು ಮಾತ್ರ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಿಂಚ್ಬೋದಿತ್ತು, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ರೂಲ್ ಮಾಡ್ಬೋದಿತ್ತು. ಆದರೆ ಕಾಲ ಬದಲಾಗ್ತಾ ಬರುತ್ತೆ. ಅದೇನಂದರೆ, ಒಂದು ಕಾಲದಲ್ಲಿ ಏನು ಇಲ್ಲದೇ ಇರೋರು ಅಥವಾ ಜೀರೋ ಇದ್ದವರು, ಬಡತನದಲ್ಲಿದ್ದವರು ಇವತ್ತು ಫೇಮಸ್ ಆಗ್ತಿದ್ದಾರೆ ಅಂದರೆ ಅದಕ್ಕೆ ಒಂದು ಕಾರಣ ಸೋಷಿಯಲ್ ಮೀಡಿಯಾ ಅನ್ನೋದು. ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡ್ಬಿಟ್ಟಿದೆ ಅಂದರೆ ಈಗಿನ ಒಂದು ಜನ್ರೇಷನಲ್ಲಿ. ಇವಾಗ ಹೇಳಬೇಕು ಅಂದರೆ, ಇನ್ನೂ ಒಂದು ಸ್ವಲ್ಪ ದಿನಗಳು ಅಥವಾ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ, ಒಂದು ನಾಲ್ಕೈದು ವರ್ಷಗಳಲ್ಲಿ ಥಿಯೇಟರ್ಗಳಲ್ಲಿ ಮೂವಿಗಳು ರಿಲೀಸ್ ಆಗೋದು ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಮುಂದೆ ಕೂಡ ಅಡಿಕ್ಟ್ ಆಗ್ತಾರೆ. ಸೊ ಆ ರೀಸನಿಂದ OTT ಪ್ಲಾಟ್ಫಾರ್ಮ್ ಅನ್ನೋದು ತುಂಬಾ ಕ್ಲಿಕ್ ಆಗ್ತಾ ಇದೆ. ಇಂತಹ ಒಂದು ಎಕ್ಸಾಂಪಲ್ ಉದಾಹರಣೆ ನಾನು ನಿಮ್ಗೆ ಏನು ಕೊಡ್ತಾ ಇದ್ದೀನಿ ಅಂದರೆ, ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿನೇ ಒಂದು ಚಿಕ್ಕ ಚಿಕ್ಕ ಪಾತ್ರಗಳನ್ನು, ಚಿಕ್ಕ ಚಿಕ್ಕ ವೀಡಿಯೋಗಳನ್ನು ಅಥವಾ ಸಣ್ಣ ಪುಟ್ಟ ಕಂಟೆಂಟ್ಗಳನ್ನು ಮಾಡಿ ಇವತ್ತು ಒಂದು 16 ಅಥವಾ 30 ಸೆಕೆಂಡ್ಗಳ ಒಂದು ವೀಡಿಯೋ ಮಾಡಿಬಿಟ್ಟು, ಅಂದರೆ ಒಂದು ಕಾಲದಲ್ಲಿ ಟಿಕ್ಟಾಕ್ ಪ್ಲಾಟ್ಫಾರ್ಮಿಂದ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮಿಗೆ ಬಂದು ಆಮೇಲೆ ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ಬಂದುಬಿಟ್ಟು ಚಿಕ್ಕದಿಂದ ಇವತ್ತು ಒಬ್ಬ ದೊಡ್ಡ ನಟನೆ ಮಾಡಿ ಇವತ್ತು ಸಕ್ಸಸ್ ಆಗಿರ್ತಕ್ಕಂಥ ಎಷ್ಟೋ ಒಂದು ಯುವಕರಿದ್ದಾರೆ, ಎಷ್ಟೋ ಯುವತಿಯರಿದ್ದಾರೆ. ಅವರು ನಿಜವಾಗ್ಲೂ ಇವತ್ತು ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡ್ಬಿಟ್ಟು, ಚಿಕ್ಕ ಚಿಕ್ಕ ಪಾತ್ರ ಇದ್ದವರು ಇವತ್ತು ದೊಡ್ಡ ಪಾತ್ರ ಮಾಡಿಕೊಂಡು ಚಿಕ್ಕ ಕಂಟೆಂಟಲ್ಲಿ ಒಂದು ದೊಡ್ಡ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಅಂತಹ ಒಂದು ಒಂದು ಒಳ್ಳೆಯ ಪ್ಲಾಟ್ಫಾರ್ಮನ್ನು ಇವತ್ತು ನಮ್ಮ ಎಷ್ಟೋ ಯುವಕರು ಯೂಸ್ ಮಾಡ್ಕೊತಾ ಇದ್ದಾರೆ. ಅದರಲ್ಲಿ ತುಂಬಾ ಜನ ಇದ್ದಾರೆ, ಎಕ್ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ದೊಡ್ಡ ದೊಡ್ಡ ಪ್ರತಿಭೆಗಳಾಗಿದ್ದಾವೆ. ಆ ಯೂಟ್ಯೂಬ್ ಅಂದರೆ ಸಾಕು, ಉತ್ತರ ಕರ್ನಾಟಕದ ಹುಡುಗರು ಅಂತ ಒಂದು ಹೆಸರುವಾಸಿ ಆಗೋ ಥರ ಒಂದು ಹೆಸರಾಗ್ಬಿಟ್ಟಿದೆ. ಇವಾಗ ಯೂಟ್ಯೂಬಲ್ಲಿ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಒಳ್ಳೆ ಒಳ್ಳೆ ಯುವಕರಿದ್ದಾರೆ, ತುಂಬ ಜನ ಇದ್ದಾರೆ. ನನಗೆ ನೆನಪಿದ್ದಂಗೆ ನಾನು ರೆಗ್ಯುಲರ್ ನೋಡ್ತಿದ್ದು ಮುಕ್ಳೆಪ್ಪ ಆಗಿರ್ಬೋದು, ಆಮೇಲೆ ಇನ್ನೊಬ್ರು ಯಾರೋ ಅವ್ರ ಹೆಸರು ಮರ್ತು ಹೋಗ್ಬಿಟ್ಟಿದೆ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ. ಆಮೇಲೆ ನಮ್ಮ ಮಲ್ಲು ಜಮಖಂಡಿಯವಾಗಿರ್ಬೋದು. ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ನೋಡಿ, ಟಿಕ್ಟಾಕಿಂದ ಸ್ಟಾರ್ ಆಗಿಬಿಟ್ಟು ಯೂಟ್ಯೂಬಲ್ಲಿ ಟಿಕ್ಟಾಕ್ ಬ್ಯಾನ್ ಆದಮೇಲೆ ಇವಾಗ ಯೂಟ್ಯೂಬಲ್ಲಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಜನಗಳನ್ನು ನಗಿಸ್ತಾ, ಆ ನಗೆ ಜೊತೆಗೆ ಕೊನೆಯಲ್ಲಿ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಒಳ್ಳೆ ಒಂದು ಮೆಸೇಜ್ ಕೊಟ್ಕಂತ ಇವತ್ತು ಆ ಒಂದು 30 ಸೆಕೆಂಡಿನ ವಿಡಿಯೋದಿಂದ ಇವತ್ತು 2 ತಾಸಿನ ಚಿತ್ರವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಬೇರೆ ಯಾರಲ್ಲ, ನಮ್ಮ ಉತ್ತರ ಕರ್ನಾಟಕದ ಒಂದು ಹೆಮ್ಮೆಯ ಯೂಟ್ಯೂಬರ್ ಅಂತ ಹೇಳ್ಬೋದು, ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಯುವಕ ಅಂತ ಹೇಳ್ಬೋದು, ಒಬ್ಬ ಬಡ ಯುವಕ, ಒಬ್ಬ ಬಡ ಹೀರೋ ಅಂತ ಹೇಳಿದ್ರು ತಪ್ಪಾಗಲ್ಲ, ಅದೇ ನಮ್ಮ ಮಲ್ಲು ಜಮಖಂಡಿಯವರು. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅವರು ಇವತ್ತು ಎಲ್ಲಿಂದನೋ ಬಂದ್ಬಿಟ್ಟು, ಎಲ್ಲಿಂದನೋ ಅಂದರೆ ಇವತ್ತು ಒಂದು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೇ ಬಂದ್ಬಿಟ್ಟು ಇವತ್ತು ಒಂದು ಮೂವಿ ಮಾಡೋಕೆ ಹೋಗ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಮ್ಮ ಉತ್ತರ ಕರ್ನಾಟಕದ ಎಲ್ಲರೂ ಕೂಡ ಖುಷಿ ಪಡುವಂಥ ಒಂದು ವಿಚಾರ ಇದು. ಹೌದು ಸ್ನೇಹಿತರೆ, ತುಂಬ ತುಂಬ ಚಿಕ್ಕ ಕಾಮಿಡಿಯಲ್ಲಿ ನಿಮ್ಮನ್ನು ನಗಿಸಿ ರಂಜಿಸಿದಂತಹ ಮಲ್ಲು ಜಮಖಂಡಿಯವರು ಇವತ್ತು, ಅಂದರೆ ಇನ್ನು ಮುಂದೆ ಅವರು ಬೆಳೀತಾರೆ ಅಂತ ಗೊತ್ತಿದೆ. ಅವರು ಒಂದು ಮೂವಿಯನ್ನು ತಮ್ಮ ಸ್ವಂತ ನಿರ್ದೇಶನದಲ್ಲಿ ತಾವೇ ಬರೆದ್ಬಿಟ್ಟು, ತಾವೇ ರಚನೆ ಮಾಡಿ, ತಾವೇ ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಆ ಒಂದು ಮೂವಿ ಹೆಸರು ನನ್ನಾಕಿ ಅಂತ, ನನ್ನಾಕಿ ಅಂತ ಕನ್ನಡದಲ್ಲಿ. ನಿಜವಾಗ್ಲೂ ಆ ಒಂದು ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಉತ್ತರ ಕರ್ನಾಟಕದ ಸೊಬಗನ್ನು ಹೊತ್ತು ತುಂಬಾ ಚೆನ್ನಾಗಿದೆ. ನಮ್ಮ ಎಕ್ಸ್ಪ್ರೆಸ್ಲಿ ನಮ್ಮ ಉತ್ತರ ಕರ್ನಾಟಕದ ತಾಯಿ ತಂದೆಯರಿಗೆ, ಅಕ್ಕ ತಂಗಿಯರು ಅದನ್ನು ನೋಡಿ ನಿಜವಾಗ್ಲೂ ತುಂಬಾ ಇಷ್ಟಪಡ್ತಾರೆ. ಯಾಕಂದರೆ ಅಷ್ಟೊಂದು ಹಳ್ಳಿಯ ಸೊಬಗನ್ನು ಇಟ್ಕೊಂಡಿದೆ ಆ ಸ್ಟೋರಿ. ಅವ್ರು ನೋಡಿ, ಬೇರೆಯವ್ರ ದೊಡ್ಡ ಕ್ಯಾಮ್ರಾದಲ್ಲಿ ಅದನ್ನು ಶೂಟ್ ಮಾಡಿಲ್ಲ, ಜಸ್ಟ್ ಒಂದು ಐಫೋನಲ್ಲಿ ಅದನ್ನು ಆ ಮೂವಿ ಕಂಪ್ಲೀಟ್ ಮೂವಿ ಶೂಟ್ ಮಾಡಿದ್ದಾರೆ. ಅದೆಷ್ಟು ಚೆನ್ನಾಗಿದೆ ಅಂದರೆ, ಆ ಒಂದು ಟ್ರೈಲರಲ್ಲಿ ಒಂದು ಸೆಂಟಿಮೆಂಟ್ ಇದೆ, ತಂದೆ ತಾಯಿ ಸೆಂಟಿಮೆಂಟ್ ಇದೆ, ಫ್ರೆಂಡ್ಸ್ ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಆಮೇಲೆ ಕೊನೆಯಲ್ಲಿ ಒಂದು ಪ್ರೀತಿ ಮತ್ತು ಪ್ರೇಮದ ಒಂದು ಬಾಂಧವ್ಯ ಮತ್ತು ಆ ಪ್ರೇಮಿಗಳ ಮಧ್ಯೆ ಬರ್ತಕ್ಕಂತಹ ಒಂದು ಕಷ್ಟ ಸುಖ, ನೋವು ನಲಿವು, ಹಾಗೂ ಆ ಒಂದು ಫೀಲಿಂಗ್ಸ್ ಅಂತಾರಲ್ಲ, ಅಂದರೆ ಆ ಒಂದು
ಎಮೋಷನಲ್ ಫೀಲಿಂಗ್ಸ್ ತುಂಬಾ ಚೆನ್ನಾಗಿದೆ. ಆ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಅದು ಎಷ್ಟು ಕ್ವಾಲಿಟಿ ಆಗಿದೆ, ಎಷ್ಟು ಕ್ವಾಂಟಿಟಿ ಆಗಿದೆ ಅಂತ. ಆ ಒಂದು ಟ್ರೈಲರಲ್ಲಿ ನಿಜವಾಗ್ಲು ಮಲ್ಲು ಜಮಖಂಡಿ ಅವರಿಗೆ ನಿಜವಾಗ್ಲೂ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಏನು ಇಲ್ಲದೇನೆ ಅವ್ರು ಇವತ್ತು ಒಂದು ಮೂವಿ ಮಾಡಕ್ ಹೋಗ್ತಿದ್ದಾರೆ, ಅದು ಅವರ ಒಂದು ಗಟ್ಟಿ ಧೈರ್ಯ ಅಂತ ಹೇಳ್ಬೋದು. ಇವತ್ತು ನಿಜವಾಗ್ಲೂ ಆ ಮೂವಿ ತುಂಬಾ ಚೆನ್ನಾಗಿದೆ. ನಮ್ಮ ಉತ್ತರ ಕರ್ನಾಟಕದವ್ರು ಎಲ್ಲರೂ ಕೂಡ ಆ ಮೂವಿ ನೋಡಿ ಸಪೋರ್ಟ್ ಮಾಡಿ. ಇದೇ ತಿಂಗಳು ಏಪ್ರಿಲ್ 21ಕ್ಕೆ ನಮ್ಮ ನಿಯರ್ ಬೈ ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಮೇನಲ್ಲಿ ಅದರಲ್ಲಿ ಮಲ್ಲು ಜಮಖಂಡಿ ಅವರಿದ್ದಾರೆ, ಅವರೇ ಡೈರೆಕ್ಷನ್ ಮಾಡಿ ಅವರೇ ಬರೆದಿರೋದು, ಹಂಗೂ ಅವರೇ ಹೀರೋ ಆಗಿ ಕೂಡ ವರ್ಕ್ ಮಾಡ್ತಿದ್ದಾರೆ. ಅದರಲ್ಲಿ ಪಾತ್ರಗಳು ಬಂದ್ಬಿಟ್ಟು ರೇಖಾ ದಾಸ್ ಇದ್ದಾರೆ, ಆಮೇಲೆ ಬಾಣನ ಅಂತ ಒಬ್ರಿದ್ದಾರೆ, ಆಮೇಲೆ ನೆಕ್ಸ್ಟು ಶಿವಗಂಗೆ ಅಂತ ಒಬ್ರಿದ್ದಾರೆ, ಆನಂದಣ್ಣ ಇದ್ದಾರೆ. ನಿಮ್ಗೆ ಗೊತ್ತಿರಬೇಕು ಆನಂದಣ್ಣ ಇಲ್ಲದೆ ಮಲ್ಲು ಜಮಖಂಡಿ ಅವರ ವಿಡಿಯೋ ಕಂಪ್ಲೀಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಆ ಒಂದು ಮಲ್ಲು ಜಮಖಂಡಿ ಅವರ ವಿಡಿಯೋಗೆ ಒಂದು ಮೇನ್ ಅಟ್ರಾಕ್ಷನ್, ಮೇನ್ ಕಾಮಿಡಿನೇ ಆನಂದಣ್ಣ ಅಂತ ಹೇಳಿದ್ರೆ ಸಾಕು, ತಪ್ಪಾಗಲ್ಲ. ಆಮೇಲೆ ವಿಶಾಲಣ್ಣ ಆಗಿರ್ಬೋದು ಒಳ್ಳೆ ಪಾತ್ರ. ಒಂದು ಈ ಮೂವಿಲಿ ಮೋಸ್ಟ್ಲಿ ಅವರು ಒಂದು ಫ್ರೆಂಡ್ ಪಾತ್ರನೋ ಅಥವಾ ವಿಲನ್ ಪಾತ್ರನೋ ಮಾಡಿರಬಹುದು, ಬಟ್ ತೊಂದರೆ ಇಲ್ಲ. ಯಾವ ಪಾತ್ರ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಮಾಡಿರ್ತಾರೆ. ನೋಡೋಣ. ಮ್ಯೂಸಿಕ್ಕನ್ನು ಅನಿಲ್ ಸಿಜೆ ಮಾಡಿದ್ದಾರೆ. ಸೊ ಎಲ್ಲರೂ ಸಪೋರ್ಟ್ ಮಾಡೋಣ. ಅವರ ಒಂದು ಈ ಎಕ್ಸ್ಪ್ರೆಸ್ಲಿ ಹೇಳ್ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದಿಂದ ಇಂಡಸ್ಟ್ರೀಲಿ ಯಾರು ಕೂಡ ಅಷ್ಟು ಗುರುತಿಸ್ಕೊಂಡಿಲ್ಲ. ಒಂದು ಒಳ್ಳೆ ಕಷ್ಟಪಟ್ಟಿದ್ದಾರೆ, ಒಂದು ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಮಲ್ಲು ಜಮಖಂಡಿ ಅವರು. ದಯವಿಟ್ಟು ಈ ಚಿತ್ರವನ್ನು, ನನ್ನಾಕಿ ಅನ್ನೋ ಚಿತ್ರವನ್ನು ಎಲ್ಲರೂ ಕೂಡ ಥಿಯೇಟ್ರಲ್ಲಿ ಹೋಗಿ ನೋಡಿ. ನಮ್ಮ ಒಂದು ಉತ್ತರ ಕರ್ನಾಟಕದ ಪ್ರತಿಭೆಯನ್ನು ಬೆಳೆಸಿ, ಉತ್ತರ ಕರ್ನಾಟಕದ ಪ್ರತಿಭೆಯನ್ನು ಆದಷ್ಟು ಬೇಗ ಬೆಂಗಳೂರಿನ ಗಾಂಧಿನಗರಲ್ಲಿ ಕಟೌಟ್ ಇಲ್ಲ ಥರ ಆಗಲಿ ಅಂತ ಹಾರೈಸುತ್ತಾ, ನಮ್ಮ ಮಲ್ಲು ಜಮಖಂಡಿ ಅವರ ಟೀಮಿಗೆ, ಅವರ ಒಂದು ಎಫರ್ಟ್ಗೆ ಆಲ್ ದ ಬೆಸ್ಟ್ ಹೇಳ್ತಾ. ಸೊ ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮೆಲ್ಲರೂ ಎಲ್ಲ ನಮ್ಮ ಕನ್ನಡಿಗರು ದಯವಿಟ್ಟು ಇಂತಹ ಒಂದು ಬಡ ಪ್ರತಿಭೆಗೆ ಪ್ರೋತ್ಸಾಹ ನೀಡಿ, ಹಾಗೂ ಎಲ್ಲರೂ ಕೂಡ ಈ ಥಿಯೇಟ್ರಲ್ಲಿ ಹೋಗಿಬಿಟ್ಟು ಈ ಮೂವಿ ನೋಡಿ ಹಾರೈಸಿ, ಮುಂದೆ ಇಂತಹ ಹೆಚ್ಚಿನ ಮೂವಿಗಳನ್ನು ಮಾಡೋ ಥರ ಅವರಿಗೆ ಹಾರೈಸೋಣ. ಆ ಒಂದು ಶಕ್ತಿನ ನಾವು ಕೊಡೋಣ ಮಲ್ಲು ಜಮಖಂಡಿ ಮತ್ತು ಅವ್ರ ಟೀಮ್ಗೆ ಅಂತ ಹೇಳ್ತಾ, ಇಷ್ಟು ಆಲ್ ದ ಬೆಸ್ಟ್ ಮಲ್ಲು ಜಮಖಂಡಿ ಟೀಮ್ ಅಣ್ಣ, ಸಾರಿ ಮಲ್ಲು ಅಣ್ಣ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಿಜವಾಗ್ಲು ಟ್ರೈಲರು. ನೋಡೋಣ, ಮೂವಿ ನೋಡಬೇಕಂತ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಹೀಗೆ ನಿಮ್ಮ ಪ್ರಯತ್ನ ಸಾಗಲಿ, ಹಾಗೂ ಒಳ್ಳೆ ಒಂದು ಟೀಮ್ ವರ್ಕ್ ಇದೆ, ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ ನಿಮಗೆಲ್ಲ. ಸೊ ಗಾಡ್ ಬ್ಲೆಸ್ ಯು ಮಲ್ಲೋಣ. ದಯವಿಟ್ಟು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಈ ಮೂವಿ ನೋಡಿ ಪ್ರೋತ್ಸಾಹಿಸಿ, ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಗೆಲ್ಲಬೇಕು. ಆದಷ್ಟು ಬೇಗ ಗಾಂಧಿನಗರಲ್ಲಿ ಅವರ ಒಂದು ಕಟೌಟ್ ನಿಲ್ಲಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಇಷ್ಟು ಮಾತ್ರ ಹೇಳಬಲ್ಲ, ಹೇಳದಿದ್ರೆ ಹಾಗೆ ಬಂದ್ಬಿಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್.